ನಾಳೆ ಸಿದ್ದರಾಮಯ್ಯ ಹಾಗೂ ಟಿಕೆ ಶಿವಕುಮಾರ್ ಅವರ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ನಾಳೆ ಹನ್ನೆರಡು ಮೂವತ್ತಕ್ಕೆ ಕಂಠೀರವ ಸ್ಟೇಡಿಯಂನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಸಿದ್ದು ಡಿಕೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಘಟಾನುಘಟಿಗಳ ಆಗಮನದ ನಿರೀಕ್ಷೆ ಇದೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನ ಹೋಗಿದೆ ಪ್ರಮಾಣ ವಚನ ಸಮಾರಂಭಕ್ಕೆ ಹಾಗಾದ್ರೆ ಯಾರೆಲ್ಲ ಗೆಸ್ಟ್ ಲಿಸ್ಟ್ ನಲ್ಲಿ ಇದ್ದಾರೆ ಸಿದ್ದು ಶಿ ಪಟ್ಟಾಭಿಷೇಕಕ್ಕೆ ಯಾರೆಲ್ಲ ಸಾಕ್ಷಿ ಆಗ್ತಾರೆ ಆ ಡೀಟೇಲ್ಸ್ ಕೂಡ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಹಾಗಾದರೆ ಯಾರೆಲ್ಲ ಗೆಸ್ಟ್ ಲಿಸ್ಟ್ನಲ್ಲಿ ಇದ್ದಾರೆ ಗಣ್ಯಾತಿ ಗಣ್ಯರ ಲಿಸ್ಟನ್ನು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನ ವರಿಷ್ಠೆ ಸೋನಿಯಾ ಗಾಂಧಿಯವರ ಆಗಮನದ ನಿರೀಕ್ಷೆ ಕೂಡ ಇದೆ ಸೋನಿಯಾ ಗಾಂಧಿ ಅವರಿಗೂ ಕೂಡ ಇನ್ವೈಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅವರು ಸದ್ಯಕ್ಕೆ ದೆಹಲಿಯಲ್ಲಿಲ್ಲ ಬಟ್ ಸುರ್ಜೇವಾಲಾ ಅವರು ಹೇಳ್ತಾ ಇದ್ರು ಸೋನಿಯಾ ಗಾಂಧಿ ಅವರನ್ನು ಕೂಡ ಕರೆಯುವಂತಹ ಆಸೆ ಇದೆ ನಿರೀಕ್ಷೆ ಇದೆ ಬರಬಹುದು ನೋಡೋಣ ಅಂತ ಹೇಳ್ತಾ ಇದ್ರು ಇನ್ನೊಂದು ಕಡೆಗೆ ಎ ಐ ಸಿ ಸಿ ನಾಯಕ ರಾಹುಲ್ ಗಾಂಧಿ ಅವರಂತೂ ಪಕ್ಕಾ ಬರ್ತಾರೆ ಅನ್ನೋ ಮಾತಿದೆ ರಾಹುಲ್ ಗಾಂಧಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ ಜೊತೆಗೆ ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ನ ನಾಯಕಿ ಕರ್ನಾಟಕದಲ್ಲಿ ಬಿ ಜೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಇವರು ಕೂಡ ಕಾರಣೀಕರ್ತರು ಸ್ಟಾರ್ ಪ್ರಚಾರಕರು ಅಂತ ಹೇಳ್ಕೊಂಡು ಬಂದಿದ್ರು ಹೀಗಾಗಿ ಅವರ ಅಂತೂ ಇದ್ದೇ ಇರುತ್ತೆ ಹಾಜರಿಯಂತೂ ಇದ್ದೇ ಇರುತ್ತೆ ಹಾಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರ್ತಾರೆ ಜೊತೆಗೆ ಪಶ್ಚಿಮ ಬಂಗಾಳದ ಸಿ ಮಮತಾ ಬ್ಯಾನರ್ಜಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ ಇಲ್ಲಿಂದ ನೋಡಿ ಶುರುವಾಗೋದು ಇಂಟ್ರೆಸ್ಟಿಂಗ್ ವಿಚಾರಗಳು ಬಿಜೆಪಿ ಏತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇದೆ ಜೊತೆಗೆ ಬಿಜೆಪಿ ವಿರುದ್ಧ ಶಕ್ತಿಗಳನ್ನ ಒಗ್ಗೂಡಿಸ್ತಾ ಇದ್ದೀವಿ ಅನ್ನೋ ಸಂದೇಶವನ್ನ ಕೂಡ ಕೊಟ್ಟ ಕಾಣಿಸ್ತಾ ಇದೆ ಬಿಹಾರ ಸಿಎಂ ನಿತೀಶ್ ಕುಮಾರ್ಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ ಹಿಂದೆ ಮೈತ್ರಿ ಸರ್ಕಾರದಲ್ಲಿ ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮದಲ್ಲೂ ಕೂಡ ನಾವು ನೋಡಿದ್ವಿ ಬಿಜೆಪಿ ಹತ್ರ ಶಕ್ತಿಗಳನ್ನ ಒಗ್ಗೂಡಿಸೋ ಪ್ರಯತ್ನ ಆಗ ಆಗಿತ್ತು ಆ ವೇದಿಕೆಯಲ್ಲಿ ಈಗಲೂ ಅದನ್ನ ಮುಂದುವರಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಬಹುದು ಇನ್ನು ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಅವರಿಗೂ ಕೂಡ ಆಹ್ವಾನ ಹೋಗಿದೆ ಅವರು ಕೂಡ ಬರುವಂತಹ ನಿರೀಕ್ಷೆ ಇದೆ ಎನ್ ಸಿ ಪಿ ಮುಖಂಡ ಶರದ್ ಪವಾರ್ಗೂ ಕೂಡ ಇನ್ವೈಟ್ ಹೋಗಿದೆ ಬರೋ ನಿರೀಕ್ಷೆ ಇದೆ ಜೊತೆಗೆ ರಾಜಸ್ಥಾನ ಸಿ ಎಂ ಅಶೋಕ್ ಗೆಹ್ಲೋಟ್ ಅವ್ರಿಗೂ ಕೂಡ ಇನ್ವೈಟ್ ಇದೆ ಜೊತೆಗೆ ಛತ್ತೀಸ್ಗಢದ ಸಿ ಎಂ ಭೂಪೇಶ್ ಬಘೇಲ್ಗೂ ಕೂಡ ಇನ್ವೈಟ್ ಹೋಗಿದೆ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕೇಶ್ ಲೋಕೇಶ್ ಬಿಜೆಪಿ ಏತರ ಶಕ್ತಿಗಳನ್ನು ಒಗ್ಗೂಡಿಸೋ ವೇದಿಕೆಯಾಗಿ ನಾಳಿನ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಸಾಕ್ಷಿಯಾಗುತ್ತಾ ಅಂತ ಮಮತಾ ಖಂಡಿತವಾಗನು ನಾಳಿನ ಕಾರ್ಯಕ್ರಮ ಬಿಜೆಪಿ ಹೆತರ ನಾಯಕರನ್ನ ಒಗ್ಗೂಡಿಸಿ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡಿದರೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ದೊಡ್ಡ ದೊಡ್ಡ ನಾಯಕರು ಬರುತ್ತಾರೆ ಅಂತ ಹೇಳಬೇಕು ಈಗ ದೊಡ್ಡ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಕಂಠೀರವ ಸ್ಟೇಡಿಯಂನ ಒಳಗಡೆ ಈಗಾಗಲೇ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇರತಕ್ಕಂಥ ಗಮನಿಸ್ತಾ ಹೋಗ್ತಾ ಇದ್ರ ಇದು ವೇದಿಕೆಯ ಪ್ರಮುಖ ಭಾಗ ಇಲ್ಲಿ ರಾಜ್ಯಪಾಲರು ಪ್ರಮಾಣ ವಚನ ಬೋಧನೆಯನ್ನು ಮಾಡ್ತಾರೆ ಎಲ್ ಇ ಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಪ್ರಮುಖ ವೇದಿಕೆಯ ಬಲಭಾಗ ಒಂದಿಷ್ಟು ಆಸನಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಶಾಸಕರು ಮತ್ತೆ ಪ್ರಮಾಣವಚನ ಸ್ವೀಕಾರ ಮಾಡುವಂಥ ಕೆಲವೊಂದಿಷ್ಟು ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ ಇದು ಬಲಭಾಗದಲ್ಲಿ ಇದೇ ಮಾದರಿಯಲ್ಲಿ ಎಡಭಾಗದಲ್ಲೂ ಕೂಡ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಮುಂಭಾಗದಲ್ಲೂ ಕೂಡ ಬರುವಂತ ವಿ ಐ ಪಿಗಳನ್ನು ಕುಳಿತುಕೊಳ್ಳೋದಿಕ್ಕೂ ಕೂಡ ಚೇರ್ಗಳನ್ನು ಹಾಕಿರುವಂಥದ್ದು ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಲಾಗಿರುವಂಥದ್ದು ಈಗಾಗಲೇ ಎಲ್ ಇ ಡಿಗಳ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಎಲ್ಲ ರೀತಿಯಂಥ ಕಂಪ್ಲೀಟ್ ಆಗಿ ಆ ಭಾಗಗಳಲ್ಲಿ ಒಳಭಾಗದ ಇರೋ ರೀತಿಯಲ್ಲಿ ಬ್ಯಾರಿಕೇಡ್ಗಳ ವ್ಯವಸ್ಥೆ ಬಂದಂಥ ಜನರನ್ನು ಕೂಡ ಅಲ್ಲಿ ನಿಂತ್ಕೊಳ್ತಾರೆ ಕುಳಿತುಕೊಳ್ಬೋದು ಆ ರೀತಿಯಾದಂಥ ಕೂಡ ಮಾಡಲಾಗಿದೆ ಇನ್ನೂ ಕೂಡ ಅಂತಿಮ ಹಂತದ ಸಿದ್ಧತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಒಂದೂವರೆ ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಯೋಜನೆ ಮಾಡಲಾಗಿದೆ ನಾಲ್ಕು ಗೇಟ್ಗಳ ವ್ಯವಸ್ಥೆ ಎರಡು ಗೇಟ್ಗಳಲ್ಲಿ ವಿವಿಎಪ್ರು ಎರಡು ಸಾಮಾನ್ಯ ಜನರು ಬರಬಹುದಾಗಿದೆ ಈ ರೀತಿ ವೇದಿಕೆ ಸಿದ್ಧವಾಗ್ತಾ ಇದೆ ಯು ನಾಗೇಶ್ ಗಮನಿಸ್ತಾ ಇದ್ವಿ ಬೇಕಾಗಿರೋ ಸಿದ್ಧತೆಗಳು ಕೊನೆ ಹಂತದ ಸಿದ್ಧತೆ ಯಾವ ರೀತಿ ಸಾಕ್ತಾ ಇದೆ ಅನ್ನೋದನ್ನ ಒಂದ್ ಕಡೆಗೆ ತೋರಿಸ್ತಾ ಇದ್ವಿ ನಾವು ಪೂರ್ವ ಪರಿಶೀಲನಾ ಸಭೆಗಳು ಭದ್ರತೆ ಪರಿಶೀಲನೆ ಎಲ್ಲವೂ